ಅವತ್ತು 100 ರೂಪಾಯಿಗೆ ಕಷ್ಟಪಡಬೇಕಾದ ಸಂದರ್ಭ ಇದ್ದಾಗ ಇವತ್ತು ಅದನ್ನ ನಾವು ಏನು ದುಡ್ದು ಸಾಧಿಸ್ತಾ ಇದೀವಿ ಏನು ರೂಟ್ಸೆಟ್ ಆರ್ಸೆಟ್ ಸಂಸ್ಥೆಗಳಲ್ಲಿ ಇದೆಯೋ ಅಲ್ಲಿ ನಾನು ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಸಾಧಾರಣ ಒಂದು 3.5 ಸಾವಿರದಿಂದ 4 ಸಾವಿರ ಸ್ಟೂಡೆಂಟ್ಸ್ ನನ್ನಲ್ಲಿ ಟ್ರೈನಿಂಗ್ ತಗೊಂಡು ಇದು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ ಇದು ತುಂಬಾ ಇದೆಲ್ಲ ನನ್ನ ಬೆಳವಣಿಗೆಗೆ ಈ ರೂಟ್ಸೆಟ್ ಕಾರಣ ರೂಟ್ಸೆಟ್ ಗೆ ಬರುವ ಮುಂಚೆ ನನಗೆ ಒಂದು 300 ರಿಂದ 500 ಪೆಟ್ಟಿಗೆಗಳಿತ್ತು ಆಗ ಇನ್ಕಮ್ ಕಡಿಮೆ ಇತ್ತು ಈಗ 2000 ಪೆಟ್ಟಿಗೆ ಆಗಿದೆ ಈಗ ಒಂದು 40 ರಿಂದ 50 ಲಕ್ಷದ ಟರ್ನೋವರ್ ಆಗ್ತದೆ ಮುಂಚೆ ಅಂದ್ರೆ ಒಂದು 25 ರಿಂದ 30 ಲಕ್ಷ ಇತ್ತು ಪರ್ ಇಯರ್ ಈಗ ಒಂದು ಅರೌಂಡ್ 1 ಕೋಟಿ 40 ಲಕ್ಷ ಆಗ ನಾನೊಂದು 1000ದೊಳಗೆ 100 200 ಹಾಗೆ ಆ ಲೆಕ್ಕದಲ್ಲಿ ನಾನು ಸಂಪಾದನೆ ಮಾಡ್ತಿದ್ದೇನೆ ಈಗ ನನ್ನ ಒಂದು ವಹಿವಾಟು ಕೋಟಿ ಕಟ್ಲೆ ಮೇಲೆ ಉಂಟು ಇವರು ಬೇರೆಯವರ ಲೆಕ್ಕ ಬರೆಯೋದು ಬಿಟ್ಟು ತಮ್ಮ ಲೆಕ್ಕ ಬರೆಯಲು ಶುರು ಮಾಡಿ ಗೆದ್ದವರು ಛಲ ಪರಿಶ್ರಮ ಶ್ರದ್ಧೆ ಪ್ರಾಮಾಣಿಕತೆ ಇರುವ ಮನಸ್ಸುಗಳ ಗೆದ್ದ ಕಥೆಗಳಿವು ಈ ಗೆಲುವಿಗೆ ಕಾರಣವಾಗಿದ್ದು ಪರಮಪೂಜ್ಯ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಗಡೆಯವರ ಕನಸಿನ ಕೂಸು ರುಡ್ಸೆಟ್ ಸಂಸ್ಥೆ ರುಡ್ಸಿಟಿ 1982ರಲ್ಲಿ ಒಂದು ತಾಲೂಕು ಅಥವಾ ಜಿಲ್ಲೆಯ ಜನರ ಸ್ವಾವಲಂಬನ ಸ್ವ ಉದ್ಯೋಗದ ದೃಷ್ಟಿಕೋನದಲ್ಲಿ ಆರಂಭವಾದ ಸಂಸ್ಥೆ ಇಂದು 40ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ ಅದೊಂದು ದಿನ ಹೆಗ್ಗಡೆಯವರಿಗೆ ಬಂದಿತ್ತು ನಿರುದ್ಯೋಗಿಗಳಿಗೆ ನೆರವಾಗುವ ಯೋಚನೆ ಆ ಚಿಂತನೆಯ ರೂಪವೇ ರುಡ್ಸೆಟ್ ಸಂಸ್ಥೆ ಭಾರತ ಬೆಳೆಯಬೇಕಾದರೆ ಯುವಕ ಯುವತಿಯರು ದುಡಿಯುವಂತಾಗಬೇಕು ಯಂಗ್ ಇಂಡಿಯಾ ಸಂಪಾದಿಸಿದರೆ ದೇಶಕ್ಕೆ ದೇಶವೇ ಗೆದ್ದಂತೆ ಅಂತ ಯೋಚಿಸಿದ ಹೆಗ್ಗಡೆಯವರು ತಕ್ಷಣ ಬಂದ ಆಲೋಚನೆಗೆ ರೂಪ ಕೊಟ್ಟರು ಎಲ್ಲರೂ ಶಿಕ್ಷಣ ಪಡೆದ್ರೆ ಏನು ಮಾಡ್ತಾರೆ ಶಿಕ್ಷಣ ಪಡೆದ ಸರ್ಟಿಫಿಕೇಟ್ ಇಲ್ಲದೆ ಏನಾದರೂ ಅವಕಾಶಗಳು ಇದ್ದಾವೆ ಅಂತ ಚಿಂತನೆ ಮಾಡ್ತಾ ಇದ್ದೆ ಒಂದು ದಿವಸ ನಮ್ಮ ಕೆ ಎಂ ಉಡುಪ ಅಂತೇಳಿ ಸಿಂಡಿಕೇಟ್ ಬ್ಯಾಂಕಿನ ಎ ಜಿ ಎಮ್ ಅವರು ಬಂದು ನನ್ನ ಜೊತೆ ಕೂತಾಗ ಹೀಗೆ ಮಾತಾಡ್ತಾ ಇದ್ದೆ ನೋಡಿ ಈ ಡಿಗ್ರಿ ಎಲ್ಲ ತೆಗೆದುಕೊಂಡು ಮತ್ತೆ ಉದ್ಯೋಗ ಹುಡುಕೋ ಬದಲು ತಮ್ಮ ಹಳ್ಳಿಗಳಲ್ಲೇ ಸಣ್ಣ ಪುಟ್ಟ ಅವಕಾಶವನ್ನು ಬಳಸ್ಕೊಂಡು ಸ್ವ ಉದ್ಯೋಗ ಮಾಡಿದರೆ ಒಳ್ಳೆಯದು ಅಂತ ನಾನು ಹೇಳಿದೆ ಹೇಳುವಾಗ ನಾನು ಗಂಭೀರವಾಗಿ ಅದನ್ನು ಪರಿಗಣಿಸಿರಲಿಲ್ಲ ಸ್ವಾಭಾವಿಕವಾಗಿ ನಾವು ಪಟ್ಟಾಂಗ ಅಂತ ಏನು ಹೇಳಿದೆ ಮಾತಾಡ್ತಾ ಇದ್ದಾಗ ಹೇಳಿಬಿಟ್ಟೆ ಅವರು ಹಿಡ್ಕೊಂಡ್ರು ಇಲ್ಲ 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 ಇದು ಸಾಮಾನ್ಯ ವಿಷಯ ಅಲ್ಲ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಇದನ್ನು ಹೊರಹಾಕಿ ಅಂತೇಳಿ ಆಮೇಲೆ ನಾನು ಹೇಳಿದೆ ಹೌದು ಅತಿ ಕಡಿಮೆ ಶಾರ್ಟ್ ಟರ್ಮ್ ಕೋರ್ಸ್ 30 ದಿವಸದೊಳಗೆ ಕೋರ್ಸ್ ಆಗಬೇಕು ಮತ್ತು ಈ ಕೋರ್ಸಲ್ಲಿ ಅವರಿಗೆ ತರಬೇತಿ ಕೊಟ್ಟು ತಕ್ಷಣ ಬ್ಯಾಂಕಿಂದ ಸಾಲ ಕೊಡಿಸಿ ಅವರು ಅಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಪ್ರಯತ್ನ ಮಾಡಬೇಕು ಅಂತ ಹೇಗೆ ಹೇಗೆ ಅಂದರೆ ಈಗ ಉದಾಹರಣೆಗೆ ಅಂಗಡಿಗಳು ಎಷ್ಟೋ ಅಂಗಡಿಗಳನ್ನು ತೆರೆಯಬಹುದು ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಬಹುದು ಮತ್ತು ವೆಲ್ಡಿಂಗು ಮತ್ತು ರಿಪೇರಿ ಕೆಲಸಗಳು ಮಾಡ್ಬೋದು ಇದೆಲ್ಲ ಮಾಡುವಾಗ ಹೆಚ್ಚು ದೀರ್ಘವಾದ 10 ವರ್ಷ SSLC 2 ವರ್ಷ PUC 12 ವರ್ಷ ಆಮೇಲೆ ಪಾಲಿಟೆಕ್ನಿಕ್ 3 ವರ್ಷ 15 ವರ್ಷ ಓದಿ ಅವನು ಮಾಮೂಲಿ TV ಅಥವಾ ರೇಡಿಯೋ ಅಥವಾ ವಾಷಿಂಗ್ ಮೆಷಿನ್ ರಿಪೇರಿ ಮಾಡೋ ಬದಲು ಕನಿಷ್ಠ ಅವಧಿಯಲ್ಲಿ ಟ್ರೈನಿಂಗ್ ಆಗಬೇಕು ಅಂತ ಹೇಳಿದೆ ಇದನ್ನು ಅವರು ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನಮ್ಮ ಜೊತೆ ಸೇರಿಸಿಕೊಂಡು ನಾವು ಮಾಡಿದ್ವಿ ರುಡ್ಸೆಟ್ ಸಂಸ್ಥೆ ಬೆಳೆದು ಬಂದ ಬಗೆಯೇ ರೋಚಕ ಉಜಿರಿಯ ಸಿದ್ದವನದ ಪಕ್ಕದಲ್ಲಿ ಒಂದು ಚಿಕ್ಕ ಕಟ್ಟಡದೊಂದಿಗೆ ಆರಂಭವಾದ ಸಂಸ್ಥೆ ಇಂದು ಕನಸುಗಾರರ ಆಸರಣೆಯ ತಾಣವಾಗಿ ಬದಲಾಗಿದೆ ಆರಂಭದಿಂದ ಇಲ್ಲಿಯವರೆಗೆ ರುಡ್ಸೆಟ್ ಸಂಸ್ಥೆ ಬೆಳೆದು ಬಂದಿದ್ದು ಇಲ್ಲಿನ ವಿದ್ಯಾರ್ಥಿಗಳಿಂದ ಅಂದರೆ ತಪ್ಪಾಗಲಿಕ್ಕಿಲ್ಲ ಹೆಗ್ಗಡೆಯವರ ಆಯೋಚನೆ ಯೋಚನೆಯಾಗಿ ಬದಲಾಗಿ ಜಿಲ್ಲೆಯಿಂದ ರಾಜ್ಯಕ್ಕೆ ರಾಜ್ಯದಿಂದ ದೇಶದಾದ್ಯಂತ ವೃದ್ಧಿಸಿದೆ ಸಾವಿರದ 1982ರಲ್ಲಿ ಪೂಜ್ಯ ಹೆಗ್ಡೆಜಿಯವರು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷತೆ ಏನು ಚತುರ್ದಾನ ಇದೆ ಅದರಲ್ಲಿ ಒಂದಾದಂಥ ಈ ಅಭಯದಾನದ ಅಡಿಯಲ್ಲಿ ಅವರನ್ನು ಅನೇಕ ರೀತಿ ಅರಸಿಕೊಂಡು ಬಂದಂಥ ಏನು ಗ್ರಾಮೀಣ ಯುವಕರು ಯುವತಿಯರು ಅವರು ಒಂದು ಬದುಕು ಕಟ್ಟಿಕೊಳ್ಳಲಿ ಅವರಿಗೆ ಒಂದು ಸ್ವೋದ್ಯೋಗದ ಪರಿಕಲ್ಪನೆಯನ್ನು ಮೂಡಿಸಿ ತರಬೇತಿ ಕೊಡುವಂಥ ಒಂದು ಪ್ರಯತ್ನದ ರೂಪದಲ್ಲಿ
ರೂಟ್ ಸಿಟಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆರಂಭ ಮಾಡಿದರು. ಇವತ್ತಿಗೆ ಅದು ಈಗ ಜುಲೈ 15ಕ್ಕೆ 40ರ ತರುಣ 40 ವರ್ಷ ಮುಗಿದು 41ನೇ ವಯಸ್ಸಿನಲ್ಲಿ ಈಗ ಅದು ಪಾದಾರ್ಪಣೆ ಮಾಡ್ತಾ ಇದೆ. ಸಾವಿರದ ಲೆಕ್ಕದಿಂದ ಲಕ್ಷ ಎಣಿಸುತ್ತಿದ್ದಾರೆ ಉದ್ಯಮಿಗಳು. ರೂಟ್ಸೆಡ್ ಸಂಸ್ಥೆಯಿಂದ ಆರ್ಥಿಕ ಪ್ರಗತಿ ಕಂಡವರ ಲೆಕ್ಕವೇ ಬಲು ದೊಡ್ಡದು. ರೂಟ್ಸೆಡ್ ಸಂಸ್ಥೆಯಿಂದಾಗಿ ಬದುಕು ಬದಲಿಸಿಕೊಂಡವರ ದೊಡ್ಡ ತಂಡವಿದೆ. ಈ ಸಂಸ್ಥೆಗೆ ಸೇರಿ ಆರ್ಥಿಕ ಪ್ರಗತಿ ಸಾಧಿಸಿ ಸಾವಿರದ ಲೆಕ್ಕ ಲಕ್ಷ ತಲುಪಿದ ಉದಾಹರಣೆಗಳಿವೆ. ಇಲ್ಲಿ ವ್ಯವಹಾರದ ಟ್ರಿಕ್ಸ್, ಚಾಕಚಕ್ಯತೆ, ನೈಪುಣ್ಯತೆ ಜೊತೆ ಪರಿಶ್ರಮದ ಪಾಠವನ್ನ ಹೇಳಿಕೊಡಲಾಗುತ್ತದೆ. ಇಲ್ಲಿ ಬರುವ ಉದ್ಯಮಶೀಲ ಮನಸ್ಸಿನವರನ್ನ ಸಮಾಜಮುಖಿ ವ್ಯವಹಾರಸ್ಥರಾಗಿ ಸಂಪೂರ್ಣವಾಗಿ ಸಿದ್ಧಗೊಳಿಸಲಾಗುತ್ತದೆ. ಸುಮಾರು 65ಕ್ಕೂ ಮಿಕ್ಕಿದ ತರಬೇತಿಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಕೃಷಿ ಆಧಾರಿತ, ಉತ್ಪನ್ನಗಳಾಧಾರಿತ, ಕೌಶಲ್ಯಾಧಾರಿತ ಇಷ್ಟೆಲ್ಲ ತರಬೇತಿಗಳನ್ನು ನಮ್ಮ ಸಂಸ್ಥೆಯ ಮುಖಾಂತರ ನೀಡುತ್ತಿದ್ದೇವೆ. 10 ದಿನಗಳಿಂದ ಪ್ರಾರಂಭವಾಗಿ 45 ದಿನಗಳ ತರಬೇತಿಗಳು ನಮ್ಮಲ್ಲಿ ನೀಡ್ತಾ ಇದ್ದೇವೆ. ವಿಶೇಷವಾಗಿ ಮಹಿಳೆಯರಿಗೆ ಲೇಡೀಸ್ ಟೈಲರಿಂಗ್, ಡ್ರೆಸ್ ಡಿಸೈನಿಂಗ್, ಅದೊಂದು 30 ದಿನದ ತರಬೇತಿ. ಅದೇ ರೀತಿ ಬ್ಯೂಟಿ ಪಾರ್ಲರ್ 30 ದಿನಗಳ ತರಬೇತಿ, ಕಂಪ್ಯೂಟರ್ DTP 45 ದಿನಗಳ ತರಬೇತಿ, ಹಲವಾರು ತರಬೇತಿಗಳು ನಮ್ಮಲ್ಲಿ ನೀಡ್ತಾ ಇರ್ತವೆ. ಅದಲ್ಲದೆ ಇದೇ ಬರುವ 18 ತಾರೀಕಿನಿಂದ ಕೇಂದ್ರ ಸರ್ಕಾರದ ಆದೇಶದ ಅನ್ವಯ ಕರ್ನಾಟಕದಿಂದ 2 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು. ಇಲ್ಲಿ ನಾವು ಪಶುಮಿತ್ರ ತರಬೇತಿ ಕೇಂದ್ರ ಸರ್ಕಾರದ ಆದೇಶ ಪ್ರಕಾರ 60 ದಿನಗಳ ತರಬೇತಿ ಕಾರ್ಯವನ್ನು 18 ತಾರೀಕಿನಿಂದ ಪ್ರಾರಂಭಿಸಲಿದ್ದೇವೆ. ಇದಕ್ಕೆ ಜಿಲ್ಲೆಯ ಪಶುವೈದ್ಯಾಧಿಕಾರಿಗಳು ಬಂದು ಮಾಹಿತಿಯನ್ನು ನೀಡುವವರಿದ್ದಾರೆ. ನಮ್ಮಲ್ಲಿ ನೀಡುವಂಥ ತರಬೇತಿಗೆ ನಮ್ಮ ಸಂಸ್ಥೆಯಲ್ಲಿ ಹಿರಿಯ ಉಪನ್ಯಾಸಕರುಗಳು ಇಬ್ಬರಿದ್ದಾರೆ. ಅದೇ ರೀತಿ ನಾವು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಹೊರಗಿನಿಂದ ನುರಿತ ತರಬೇತುದಾರನನ್ನು ನಾವಿಲ್ಲಿ ನಿಯೋಜಿಸಿ 30 ದಿನಗಳ ಕಾಲ, ಅದರಲ್ಲಿ 25 ದಿನಗಳ ಕೌಶಲ್ಯಾಧಾರಿತ ಮತ್ತು 5 ದಿನ ಉದ್ಯಮಶೀಲತಾ ತರಬೇತಿಯನ್ನು ನೀಡಿ ಸ್ವ ಉದ್ಯೋಗದಲ್ಲಿ ಯಶಸ್ವಿಯಾಗುವಲ್ಲಿ ನಾವು ಅವರಿಗೆ ಸಹಕರಿಸುತ್ತೇವೆ. ರೂಟ್ಸೆಡ್ ಸಂಸ್ಥೆ ತರಬೇತುದಾರರಿಗೆ ಸಾಲ ಸುಲಭ. ಇಂದು ಸಾಲ ಕೊಡದಿದ್ದರೆ ಸರ್ಕಾರವೇ ಪ್ರಶ್ನಿಸುತ್ತೆ. ರೂಟ್ಸೆಡ್ ಸಂಸ್ಥೆಯಲ್ಲಿ ತರಬೇತಿ ಪಡೆದವರಿಗೆ ಬ್ಯಾಂಕ್ನಲ್ಲಿ ಸುಲಭವಾಗಿ ಸಾಲ ದೊರೆಯುತ್ತದೆ. ಹಿಂದೆ ಸಾಲ ಕೊಡಲು ಬ್ಯಾಂಕ್ ಹಿಂದೇಟು ಹಾಕುತ್ತಿತ್ತು. ಆದರೆ ಈಗ ಇಲ್ಲಿ ತರಬೇತಿ ಪಡೆದವರಿಗೆ ಸಾಲ ಕೊಡದಿದ್ದರೆ ಬ್ಯಾಂಕ್ಗೆ ಸರ್ಕಾರವೇ ಪ್ರಶ್ನಿಸುತ್ತೆ. ಅಷ್ಟರ ಮಟ್ಟಿಗೆ ರೂಟ್ಸೆಡ್ನಲ್ಲಿ ಕಲಿತ ಉದ್ಯಮಿಗಳು ವಿಶ್ವಾಸಾರ್ಹತೆಯ ಮೊಹರು ಹೊತ್ತಿದ್ದಾರೆ. ಬ್ಯಾಂಕ್ಗಳು ಸಾಲ ಕೊಡಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದರು. ಆದರೆ ಈಗ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದೆ, ಯಾರಾದರೂ ರೂಟ್ ಸೆಟಿಯಲ್ಲಿ ಅಥವಾ ಆರ್ ಸೆಟಿಯಲ್ಲಿ ತರಬೇತಿ ಆದವರಿಗೆ ನೀವು ಸಾಲ ಇದು ಕೊಡದೇ ಇರಬೇಕಾಗಿದ್ರೆ ಕಾರಣ ಕೊಡಬೇಕು ಅಂತ. ನೀವು ಸಾಲ ಕೊಡಿಬಿಡಿ, ಏನಾದರೂ ಉದ್ದೇಶಕ್ಕೆ ಅವ್ರಿಗೆ ಸಾಲ ಕೊಡದೇ ಇದ್ರೆ ಯಾಕೆ ಕೊಡಲಿಲ್ಲ ನೀವು ಅಂತ ನೀವು ಪುರಾವೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸಾಲದ ಪ್ರಶ್ನೆ ಇಲ್ಲ. ಯಾಕೆ ನಮ್ಮ ಎಷ್ಟೋ 40%ರಷ್ಟು ಬ್ಯಾಂಕ್ ಸಾಲದ ಸ್ವಉದ್ಯೋಗಿಗಳಾಗಿದ್ದಾರೆ. ಅದೊಂದು ಬಹಳ ವಿಶೇಷ ನಮ್ಮ ರೂಟ್ಸೆಟ್ಟಲ್ಲಿ. ರೂಟ್ಸೆಟ್ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದೆ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್. ರೂಟ್ಸೆಟ್ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷರಾಗಿದ್ದರೆ ಪ್ರವರ್ತಕ ಬ್ಯಾಂಕುಗಳ ವ್ಯವಸ್ಥಾಪಕ ನಿರ್ದೇಶಕರುಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಉನ್ನತ ಪ್ರತಿನಿಧಿಗಳು ಸದಸ್ಯರಾಗಿದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ರೂಟ್ ಸಿಟಿ ಜೊತೆ ಕೈಜೋಡಿಸಿತ್ತು. ಈಗ ಬ್ಯಾಂಕ್ಗಳ ಹೊಂದಾಣಿಕೆಯ ನಂತರ ಕೆನರಾ ಬ್ಯಾಂಕ್ ಜವಾಬ್ದಾರಿ ಹೊತ್ತುಕೊಂಡಿದೆ. ಎಸ್ಡಿಎಂ ಎಜುಕೇಷನ್ ಟ್ರಸ್ಟ್ನೊಂದಿಗೆ ಭಾರತ ಸರ್ಕಾರ ಗ್ರಾಮೀಣ ಮಂತ್ರಾಲಯದ ಸಹಭಾಗಿತ್ವವಿದೆ. ಗೌರ್ಮೆಂಟ್ ಸ್ಕೀಮ್ಸ್ ಏನು PMEGP ಇರ್ಬೋದು, ಮುದ್ರಾ ಇರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಇರ್ಬೋದು, ಯಾವುದೇ ಒಂದು ಸ್ಕೀಮಲ್ಲಿ ಅವರವರ
ಅವಶ್ಯಕತೆ ಅನುಕೂಲವಾಗಿ ಎಷ್ಟು ಬೇಕೋ ಅಷ್ಟು ಲೋನ್ ಅನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಚಿಕ್ಕದಾದ ಪ್ರೊಜೆಕ್ಟ್ ಪೂರ್ತಿ ಮಾಡಿಕೊಡ್ಬೇಕಾಗುತ್ತೆ. ಅದು ಮುಂದಿನ 3 ವರ್ಷನ 5 ವರ್ಷದ ತನಕ ಯಾವ ರೀತಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋ ಬಗ್ಗೆ ಒಂದು ಮಾಹಿತಿ ಪ್ರೊಜೆಕ್ಟ್ ಕೊಡಬೇಕಾಗುತ್ತೆ. ಅದಾದ ಮೇಲೆ ಮುಂದಿನ ಯಾಕಂದರೆ ಹೊಸದಾಗಿ ಮಾಡುವ ಉದ್ಯೋಗ ಮಾಡುವ ಕಾರಣ ಏನು ಪ್ರೊಜೆಕ್ಟ್ ಏನು ಹೇಳ್ತಾರೆ ಪ್ರೊಜೆಕ್ಷನ್ಸ್ ಮುಂದಿನ ಪ್ರೊಜೆಕ್ಷನ್ ಬೇಸಿಸ್ ಮೇಲೆ ಲೋನ್ ಕೊಡ್ತಾರೆ. ಅದು ಅಲ್ಲದೆ ಅದು ಮುಗಿದ ನಂತರ ಈಗ ಒಂದು ಹೊಸದಾಗಿ ಲೋನ್ ಕೊಟ್ಟರೆ ಅದು ಮುಗಿದ ನಂತರ ಕೂಡ ಮುಂದೆ ಅದಕ್ಕೆ ಬೆಳವಣಿಗೆಗೆ ಅಥವಾ ಮಧ್ಯದಲ್ಲಿ ಕೂಡ ಮುಂದಿನ ಬೆಳವಣಿಗೆಯಾಗಿ ಹೆಚ್ಚಿನ ಸಾಲ ಸೌಕರ್ಯ ಕೂಡ ಕೊಡ್ತಾ ಇದ್ದಾರೆ. ಈಗ ಈಗ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವತಿಯಿಂದ ಪೋರ್ಟಲ್ ಕೂಡ ಅಭಿವೃದ್ಧಿಪಡಿಸಿದಾಗ ಪೋರ್ಟಲ್ ಮುಖಾಂತರ ಕೂಡ ಅರ್ಜಿ ಸಲ್ಲಿಸಿ ಅದು ಅಲ್ಲಿ ಬ್ರಾಂಚ್ ಸೆಲೆಕ್ಟ್ ಮಾಡಿದಾಗ ಅವತ್ತು ಅಪ್ಲಿಕೇಶನ್ ಅಲ್ಲಿಗೆ ಆನ್ಲೈನ್ ಹೋಗುತ್ತೆ. ಆನ್ಲೈನ್ ಹೋದ ಅಪ್ಲಿಕೇಶನಲ್ಲಿ ಅವ್ರು ಬ್ಯಾಂಕ್ನವರು ಅದನ್ನು ಮತ್ತೆ ಕಳಿಸಿ ಡಾಕ್ಯುಮೆಂಟೇಷನ್ ಬೇಕು ಇವನ್ನ ಡಾಕ್ಯುಮೆಂಟೇಷನ್ ಕೂಡ ಆನ್ಲೈನ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಆರಂಭಗೊಂಡಿದೆ ನ್ಯಾಷನಲ್ ಅಕಾಡೆಮಿ ಆಫ್ ಫ್ರೂಟ್ ಸಿಟಿ. ಸ್ವಾವಲಂಬಿ ಜೀವನಕ್ಕೆ ಮುಂದಾಗುವ ಯುವಕ ಯುವತಿಯರಿಗೆ ಅವಶ್ಯಕ ತರಬೇತಿಯ ಜೊತೆ ಸ್ವಉದ್ಯೋಗ ಪ್ರಾರಂಭಿಸಲು ನೆರವು ನೀಡಲಾಗುತ್ತದೆ. ಈಗ ರೂಟ್ಸಿಡ್ ಸಂಸ್ಥೆ ಮಾದರಿ ಸಂಸ್ಥೆಗಳಿಗೆ, ನಿರ್ದೇಶಕರುಗಳಿಗೆ, ತರಬೇತುದಾರರಿಗೆ ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ಸಿಡ್ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಯಾವುದೇ ಸಂಸ್ಥೆಗಳಿದ್ದರೂ ಕೂಡ ಉಜಿರಿಯ ಸಂಸ್ಥೆಯೇ ಮಾತೃ ಸಂಸ್ಥೆಯಾಗಿದ್ದು ಅವರೆಲ್ಲ ಇಲ್ಲಿ ಕೊಟ್ಟೇ ಮುಂದಡಿಯಿಡುತ್ತಾರೆ. ಈ ದೇಶದ 580 ಸಂಸ್ಥೆಗಳಿಗೆ ಮಾತೃ ಶಕ್ತಿಯಾಗಿರ್ತಕ್ಕಂಥದ್ದು, ಮಾತೃ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಉಜಿರೆಯ ರೋಡ್ ಸೈಟಿ. ಈಗ ನಮ್ಮ ದೇಶದ ಎಲ್ಲ 580 ಕೇಂದ್ರಗಳಿಗೆ ಕೂಡ ತರಬೇತಿ ಪಡೆಯಲು ಬೆಂಗಳೂರಿನಲ್ಲಿ ಒಂದು ವಿಶೇಷ ತರಬೇತಿ ಕೇಂದ್ರವನ್ನು ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಿದ್ದಾರೆ. ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅವರು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಎಲ್ಲ ತರಬೇತಿಯವರು ಕಡ್ಡಾಯವಾಗಿ ಧರ್ಮಶಾಲೆಗೆ ಬರಲೇಬೇಕು, ಹೆಗ್ಡೆಯವ್ರನ್ನ ಮಾತಾಡಿಸಲೇಬೇಕು ಅಂತ ಒಂದು ಮಾಡಿದ್ದಾರೆ. ಉಜಿರೆಯ ಕೇಂದ್ರನ ಭೇಟಿ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಿದೆ. ಇದರ ಉದ್ದೇಶ ಏನು ಅಂತಂದರೆ ಪ್ರೇರಣೆ, ಮೋಟಿವೇಷನ್, ಪ್ರೇರಣೆ ಬೇಕು ಅಂತ. ಹಾಗಾಗಿ ಈ ಕೇಂದ್ರದಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ನಮ್ಮ ಆರ್ ಸಿಟಿಯ ಸಿಬ್ಬಂದಿಯವರು, ಡೈರೆಕ್ಟರ್ಸ್ ಮತ್ತು ಫ್ಯಾಕಲ್ಟಿ ಇಲ್ಲಿ ಬಂದು ನೋಡಿ ಹೋಗಿರ್ತಾರೆ, ಪ್ರೇರಣೆಗೊಂಡಿರ್ತಾರೆ. ಹಾಗಾಗಿ ಇದು ಬಹಳ ಒಂದು ವಿಶೇಷವಾದಂಥ ಸ್ಥಾನ. ಭಾರತಾದ್ಯಂತ ರೂಟ್ಸೆಟ್ ಸಂಸ್ಥೆಗೆ ಸಿಕ್ಕಿದೆ ಹೆಚ್ಚಿನ ಮನ್ನಣೆ. ಉಜಿರೆಯಿಂದ ಆರಂಭವಾದ ರೂಟ್ಸೆಟ್ ಎಂಬ ಕನಸಿನ ವೃಕ್ಷದ ರೆಂಬಿ ಕೊಂಬೆಗಳು ದೇಶದಾದ್ಯಂತ ಪಸರಿಸಿದೆ. ಇದರ ನೆರಳಿನಲ್ಲಿ ಬದುಕು ಕಟ್ಟಿಕೊಂಡವರಲ್ಲಿ ದಕ್ಷಿಣ ಭಾರತದವರು ಹೆಚ್ಚಾಗಿದ್ದರು. ಆದರೆ ಈಗ ಉತ್ತರ ಭಾರತದ, ಅದರಲ್ಲೂ ಅಲ್ಲಿನ ಮಹಿಳೆಯರು ರೂಟ್ಸೆಟ್ ಸಂಸ್ಥೆಯನ್ನು ಬಳಸಿಕೊಂಡು ಬೆಳೆಯುತ್ತಿದ್ದಾರೆ. ಈಗ ಸುಮಾರು 580 ಕೇಂದ್ರಗಳು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ, ಅಸ್ಸಾಂ, ಮೇಘಾಲಯ ಮತ್ತು ಎಲ್ಲ ಆ ಉತ್ತರ ದೇಶದ ಅತಿ ಮೂಲೆಗಳಲ್ಲಿ ಕೂಡ ಈ ರೋಟ್ಸಿ ಪ್ರಯೋಗ ಯಶಸ್ವಿಯಾಗಿದೆ. ಎಲ್ಲ ಕಡೆ ಈಗ ಸುಮಾರು 30 ಲಕ್ಷದಷ್ಟು ಮಂದಿ ಇವತ್ತು ಸ್ವಉದ್ಯೋಗಕ್ಕೆ ತೊಡಗಿಸಿಕೊಂಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವಾಗಿ ಪರಿಣಮಿಸಿದೆ. 30-45 ದಿನಗಳ ತರಬೇತಿ. ರೂಟ್ಸೆಟ್ ಸಂಸ್ಥೆಯಲ್ಲಿ 50ಕ್ಕೂ ಹೆಚ್ಚು ಸ್ವ ಉದ್ಯೋಗ ತರಬೇತಿ ಹಮ್ಮಿಕೊಳ್ಳಲಾಗುತ್ತದೆ. ಇಲ್ಲಿ ಅಲ್ಪಾವಧಿ ಅಂದರೆ 30-45 ದಿನಗಳ ಕೋರ್ಸ್ಗಳಿವೆ. ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗೆ, ಉದಾಹರಣೆಗೆ ಹೈನುಗಾರಿಕೆ, ಜೇನು ಸಾಕಣೆ, ಅಣಬೆ ಬೇಸಾಯ, ಗೊಬ್ಬರ ತಯಾರಿಕೆ ಇತ್ಯಾದಿಗಳಿವೆ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಿದ್ಧ ಉಡುಪು ತಯಾರಿಕೆ, ರೆಕ್ಸಿನ್ ಉತ್ಪನ್ನಗಳ ಉತ್ಪಾದನೆ, ಬಟ್ಟೆ ಬ್ಯಾಗ್ ತಯಾರಿಕೆ, ಬೇಕರಿ ಉತ್ಪನ್ನ ತಯಾರಿಕೆ, ಕೃತಕ ಆಭರಣ ತಯಾರಿಕೆಗಳ ಬಗ್ಗೆಯೂ ತರಬೇತಿಗಳಿವೆ. ವಾಹನ, ಪಂಪ್ಸೆಟ್ ದುರಸ್ತಿ, ಮೋಟಾರ್ ರಿವೈಡಿಂಗ್,
ಫೋಟೋಗ್ರಫಿ, ವಿಡಿಯೋಗ್ರಫಿ, ಬ್ಯೂಟಿಷಿಯನ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಕಂಪ್ಯೂಟರ್, ಡಿಟಿಪಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ಮೆನ್ಸ್ ಪಾರ್ಲರ್ ತರಬೇತಿ, ಹೀಗೆ ಅತ್ಯಾಧುನಿಕ ತರಬೇತಿಗಳನ್ನು ಹೊಂದಿದೆ. ಉದ್ಯಮಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ, ಗ್ರಾಮಾಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಸ್ವಯಂ ಸೇವಾ ಸಂಸ್ಥೆಗಳಿಗೂ ತರಬೇತಿ ನೀಡಲಾಗುತ್ತದೆ. ಕೇವಲ ತಾಂತ್ರಿಕ ಕೌಶಲ್ಯವನ್ನು ಮಾತ್ರ ಬರುವಂಥ ಅಭ್ಯರ್ಥಿಗಳಲ್ಲಿ ತುಂಬುವಂಥ ಪ್ರಯತ್ನ ಅಲ್ಲ, ಅದರ ಜೊತೆಗೆ ಉದ್ಯಮಶೀಲತೆ ಅಂತ ಹೇಳಿದ್ರೆ ಅವರು ಮುಂದಕ್ಕೆ ಒಂದು ಸ್ವಂತ ಉದ್ಯೋಗವನ್ನು ಕೈಗೊಳ್ಳುವಲ್ಲಿ ಆ ಉದ್ಯಮಶೀಲತೆಯ ವಿಚಾರಗಳು ಒಂದಷ್ಟು ಅವರಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಮುಂದೆ ಯಶಸ್ವಿಯಾಗಿ ಅವರ ಒಂದು ಸ್ವಂತ ಉದ್ಯೋಗವನ್ನು ನಿರ್ವಹಿಸಿಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಅದ್ಭುತವಾಗಿ ನಾವು ಒಂದಷ್ಟು ಆಟಗಳ ಮುಖೇನ ಪಾಠ ಅಂತ ಹೇಳುವಂಥ ನೆಲೆಯಲ್ಲಿ ಒಂದಷ್ಟು ವರ್ತನಾತ್ಮಕ ಅಧ್ಯಯನದ ವರ್ತನಾತ್ಮಕ ಆಟಗಳನ್ನು ಈ ಒಂದು ತರಬೇತಿಯಲ್ಲಿ ನಾವು ನೀಡುತ್ತೇವೆ. ಅದರಲ್ಲಿ ಮುಖ್ಯವಾಗಿ ತರಬೇತಿಗೆ ಬಂದಂತಹ ಪ್ರಥಮ ದಿನ ಅವರಲ್ಲೇ ಒಂದು ಒಗ್ಗೂಡುವಿಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಕುಟುಂಬಗಳಿಂದ ಬಂದವರು ಒಂದೇ ಮನೆಯ ಸದಸ್ಯರ ಹಾಗೆ ಇಲ್ಲಿ ಅವರು 30 ದಿವಸ ಅಥವಾ 45 ದಿವಸ ವಾಸ ಇರಬೇಕು ಹೇಳಿದ್ರೆ ಅವರಲ್ಲಿ ಒಂದು ಒಮ್ಮತದ ಐಕ್ಯತೆಯ ಮನೋಭಾವ ಬರಬೇಕು. ಆ ಕಾರಣಕ್ಕಾಗಿ ಮೊದಲ ದಿನ ಒಂದು ಐಸ್ ಬ್ರೇಕಿಂಗ್ ಸೆಷನ್ ಅಂತ ಮಾಡ್ತೇವೆ. ಈ ಮೂಲಕ ಅವರು ತರಬೇತಿಯ ಪ್ರಥಮ ದಿನವೇ ಸಂಸ್ಥೆಯ ಒಂದು ವಾತಾವರಣ, ಇಲ್ಲಿಯ ಒಂದು ಕಲ್ಚರು, ಈ ವಾತಾವರಣಕ್ಕೆ ಅವರನ್ನು ಅವರು ತಯಾರಿ ಮಾಡಿಕೊಳ್ತಾರೆ. ಹಾಗೆ ತರಬೇತಿಯಲ್ಲಿ 30 ದಿವಸದ ಒಂದು ತರಬೇತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದರಲ್ಲಿ 70% ನಾವು ಕೌಶಲ್ಯ, ತಾಂತ್ರಿಕ ಕೌಶಲ್ಯಕ್ಕೆ ಒಂದು ಮಹತ್ವವನ್ನು ಕೊಟ್ಟರೆ ಇನ್ನುಳಿದಿರುವಂತಹ 30% ಅದು ಉದ್ಯಮಶೀಲತೆ ವಿಚಾರ ಆಗಿರುತ್ತೆ. ನಾವು ನೀವು ಹೇಗೆ ರೂಟ್ಸೆಟ್ ಸಂಸ್ಥೆ ತರಬೇತಿ ಪಡೆಯುವುದು? ಉಚಿತ ಊಟ, ವಸತಿ, ನಿರಂತರ ಬೆಂಬಲ. ರೂಟ್ಸೆಟ್ ಸಂಸ್ಥೆ ಬಗ್ಗೆ ತಿಳಿದುಕೊಂಡವರೆಲ್ಲರೂ ನಮಗೂ ತರಬೇತಿ ಪಡೆಯಬೇಕು, ನಾವು ಹೇಗೆ ರೂಟ್ಸೆಟ್ಗೆ ಸೇರುವುದು ಎಂಬುದನ್ನು ಕೇಳುತ್ತಲೇ ಇರುತ್ತಾರೆ. ರೂಟ್ಸೆಟ್ ಸಂಸ್ಥೆಯ ತರಬೇತಿಗೆ ಬರುವವರೀಗ ಉಚಿತ ಊಟ, ವಸತಿ ಸೌಲಭ್ಯವಿದೆ. ಹಾಗಾದರೆ ನೀವು ಏನು ಮಾಡಬೇಕು ಕೇಳಿ. ವಿದ್ಯಾಭ್ಯಾಸ ಮುಗಿದು ಇತರ ಕೆಲಸ ಕಾರ್ಯಗಳನ್ನು ಮಾಡುವವರು, ಸ್ವ ಉದ್ಯೋಗಕ್ಕೆ ಬರುವ ಆಸಕ್ತಿ ಇದ್ದವರು ನಮ್ಮ ಸಂಸ್ಥೆಯ ವೆಬ್ಸೈಟಲ್ಲಿ ನೇರವಾಗಿ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿ ನಮ್ಮಲ್ಲಿ ವಿವಿಧ ರೀತಿಯ ತರಬೇತಿಗಳು, ಸುಮಾರು 65 ಮಿಕ್ಕಿದ ತರಬೇತಿಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಕೃಷಿ ಆಧಾರಿತ, ಉತ್ಪನ್ನಗಳಾಧಾರಿತ, ಅಲ್ಲದೆ ಕೌಶಲ್ಯಾಧಾರಿತ ಇಷ್ಟೆಲ್ಲ ತರಬೇತಿಗಳನ್ನು ನಮ್ಮ ಸಂಸ್ಥೆಯ ಮುಖಾಂತರ ನೀಡುತ್ತಿದ್ದೇವೆ. ಒಂದು ಎಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಇರುವಂಥ ತರಬೇತಿಗಳು, ಯಾವ ತರಬೇತಿಗೂ ಕೂಡ ಯಾವ ಅಭ್ಯರ್ಥಿ ಕೂಡ ಇಲ್ಲಿ ದುಡ್ಡು ಕೊಟ್ಟು ತರಬೇತಿ ತಗೊಳ್ಳುವಂಥದ್ದಿಲ್ಲ, ಎಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟ್. ಎರಡನೇದು ರೆಸಿಡೆನ್ಷಿಯಲ್ ತರಬೇತಿ, ವಸತಿಯುತ ತರಬೇತಿ ಇರುವಂಥ, ಯಾಕೆ ಹೇಳಿದ್ರೆ ಮನೆಗೆ ಹೋಗಿ ಬಂದು ಕೊಡುವಂಥ ತರಬೇತಿಗಳಿಲ್ಲ, ಇಲ್ಲಿ ವಸತಿ ವ್ಯವಸ್ಥೆ ಇದೆ. ರಾತ್ರಿ 10-11 ಗಂಟೆವರೆಗೂ ಕೂಡ ಕ್ಲಾಸುಗಳು ನಡೀತಾ ಇರ್ತದೆ. ಅದರಿಂದ ಏನಾಗುತ್ತೆ ಅಂತೇಳಿದ್ರೆ ಆ ವಿದ್ಯಾರ್ಥಿಗಳಿಗೆ ಬಹಳ ಸೊಗಸಾಗಿ ಕಲೀಲಿಕ್ಕಿರುವಂಥ ಫೆಸಿಲಿಟಿಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರಿಂದ ಬೆಳಿಗ್ಗೆ 5:30 ರಾತ್ರಿ 11 ಗಂಟೆವರೆಗೂ ಕೂಡ ಎಲ್ಲ ತರಬೇತಿ, ಮತ್ತು ಊಟ ವಸತಿ ತರಬೇತಿ, ಮತ್ತು ಯೂನಿಫಾರ್ಮು ತರಬೇತಿ ಆದಮೇಲೆ ಅವರಿಗೆ ಟ್ರೈನಿಂಗ್ ಕಿಟ್, ಒಂದು ಸಣ್ಣ ಮಟ್ಟಿನ ಒಂದು ಪ್ರಾರಂಭ ಮಾಡಲಿಕ್ಕಿರುವಂಥ ಟ್ರೈನಿಂಗ್ ಕಿಟ್ ಇದೆಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದೀವಿ. ರೂಟ್ಸೆಟ್ನ ಬಹಳ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ 2 ವರ್ಷಗಳ ಕಾಲ ಫಾಲೋಅಪ್ ಸಿಸ್ಟಮ್ ಅಂತೇಳಿ, ಹ್ಯಾಂಡ್ ಹೋಲ್ಡಿಂಗ್ ಸಿಸ್ಟಮ್. ತರಬೇತಿ ಬಹಳ ಕಡಿಮೆ ಅವಧಿ ಇರ್ಬೋದು, 30 ದಿನ, ಆದರೆ 2 ವರ್ಷಗಳ ಕಾಲ ಅವರನ್ನು ಫಾಲೋಅಪ್ ಮಾಡಿ ಅವರನ್ನು ಸ್ವಂತ ಉದ್ಯೋಗಕ್ಕೆ ಬೇಕಾದ ಗೈಡೆನ್ಸ್ ಕೊಡುವಂಥದ್ದು, ಬ್ಯಾಂಕಿನಿಂದ ಲೋನ್ ಫೆಸಿಲಿಟಿ ಬೇಕಾದ್ರೆ ಅದನ್ನು ಮಾಡಿಕೊಡುವಂಥದ್ದು, ಅಂತೂ ಈ 2 ವರ್ಷದೊಳಗೆ ಅವರನ್ನು ಸ್ವಂತ ಉದ್ಯಮಿಯಾಗಿ ಮಾಡುವಂಥದ್ದು ರೂಟ್ಸೆಟ್ನ ಸ್ಪೆಷಾಲಿಟಿ. ರೂಟ್ಸೆಟ್ನ ಸುಮಾರು 80% ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಮಾಡ್ತಾ ಇದೆ, 20% ನಮ್ಮ HDFC ಟ್ರಸ್ಟ್, ಇಬ್ಬರ ಸಹಕಾರದಿಂದ ನಾವು ರೂಟ್ಸೆಟನ್ನು ಇಡೀ ದೇಶದಲ್ಲಿ 27 ರೂಟ್ಸೆಟ್ಗಳಾಗಿ ಇವತ್ತು ವಿಭಾಗ ಮಾಡಿದ್ದೀವಿ. ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ನಂತರವೂ ಬೆಂಬಲ. ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ್ರೆ ಇಲ್ಲಿಂದ ಹೊರಹೋದ ನಂತರವೂ ರೂಟ್ಸೆಟ್ ಸಂಸ್ಥೆಯ ಬೆಂಬಲ ಸದಾ ಇರುತ್ತೆ.
ಉದ್ಯಮ ಸ್ಥಾಪನೆ, ವಿಸ್ತರಣೆ, ನಿರ್ವಹಣೆಗೆ ಬೇಕಾದ ಬೆಂಬಲ ನೀಡಲಾಗುತ್ತದೆ. ಸಾಲ ಸೌಲಭ್ಯಕ್ಕೂ ನೆರವು ನೀಡಲಾಗುತ್ತದೆ. ಇದರ ಜೊತೆ ವಸ್ತು ಪ್ರದರ್ಶನ, ಜಾತ್ರೆ ಮುಂತಾದೆಡೆ ರುಡ್ಸೆಟ್ ಬಜಾರ್ ಹಮ್ಮಿಕೊಂಡು ಉದ್ಯಮಿಗಳಿಗೆ ಗ್ರಾಹಕರೊಡನೆ ಸಂಪರ್ಕ ಸಾಧಿಸಲು ನೆರವಾಗುತ್ತೆ. ಇದಕ್ಕಾಗಿಯೇ ಇಲ್ಲಿ ಕಲಿತು ಉದ್ಯಮಿಗಳಾಗಿ ಬದಲಾದವರು ಇಂದಿಗೂ ಆಸರೆ ಎಂಬ ಸಂಘ ಕಟ್ಟಿಕೊಂಡು ಧ್ಯೇಯೋದ್ದೇಶಗಳನ್ನ ಜಗಕ್ಕೆ ಸಾರುತ್ತಿದ್ದಾರೆ. ಎಲ್ಲ ರುಡ್ಸೆಟ್ಗಳಲ್ಲಿ ಆಸರೆ ಅನ್ನೋ ಸಂಘ ಇತ್ತು. ಉಜ್ಜಿರೆಯಲ್ಲಿ ಅದು ಇರಲಿಲ್ಲ. ನಾನು ನಾಗರಾಜ್ ಎಲ್ಲ ಬ್ಯಾಚಿಗೆ ಬಂದಿದ್ದೆವು. ಬಂದಿದ್ದಾಗ ನನಗೆ ಜಿಮ್ ಸರ್ ಮತ್ತು ರೋಹನ್ ಸರ್ ಅಂತ ಹೇಳಿ ಬಂದು ಕ್ಲಾಸ್ ಮಾಡ್ತಾ ಇರುವಾಗ ಅವರೊಂದು ಪ್ರಸ್ತಾವನೆಯನ್ನು ಮಾಡ್ತಾರೆ, ಹೀಗೆ ನೀವು ಮಾಡಬೇಕು. ನಮಗೆ ಭಾಳ ಖುಷಿಯಾಯಿತು. ನಾನು ಅವರು ಕೂಡ ಜೆ ಸಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ಜೆ ಸಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಒಂದು ಸ್ವಲ್ಪ ಹಿನ್ನೆಲೆ ನಮಗಿತ್ತು ಅದನ್ನೆಲ್ಲ ಹೇಗೆ ಮಾಡೋದು ಅಂತ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದೆವು ಒಂದು 12 ವರ್ಷಗಳ ಹಿಂದೆ. ಈಗ ಭಾಳ ಚೆನ್ನಾಗಿದೆ, ಸುಂದರವಾಗಿದೆ. ನಮ್ಮಲ್ಲಿ ಒಂದು 8 ಲಕ್ಷದ ಮೇಲೆ ಡೆಪಾಸಿಟ್ ಇದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆಸರೆ ಸಂಭ್ರಮ ಅಂತೇಳಿ ಒಂದು 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಭಾಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದೆವು. ಇಲ್ಲಿ ಭಾಳ ಒಂಥರ ತೃಪ್ತಿ ಇದೆ, ನೆಮ್ಮದಿ ಇದೆ, ಖುಷಿ ಇದೆ. ಇಲ್ಲಿಗೆ ಬರೋದು ಅಂತ ಹೇಳಿದರೆ ಎಲ್ಲ ಟೆನ್ಷನ್ಗಳನ್ನು ಬಿಟ್ಟು ಇಲ್ಲಿ ಬಂದು ಹೋಗುವಲ್ಲಿವರೆಗೂ ಖುಷಿಯಾಗಿರ್ತೇವೆ. ರುಡ್ಸೆಟ್ ಸಂಸ್ಥೆಗೆ ಸಂದಿದೆ ಪ್ರಶಸ್ತಿಗಳ ಸರಮಾಲೆ. 1998 99ನೇ ಸಾಲಿನ ಕೇಂದ್ರ ಸರ್ಕಾರದ ಫಿಕ್ಕಿ ಪ್ರಶಸ್ತಿ, 2010-11 ಸಾಲಿನ ರಾಷ್ಟ್ರಮಟ್ಟದ ಸಿಡ್ಬಿ ಪ್ರಶಸ್ತಿ. ಸಂಸ್ಥೆಯಲ್ಲಿ ತರಬೇತಿ ಪಡೆದ 5 ಮಹಿಳೆಯರಿಗೆ IIM ನಬಾರ್ಡ್ ಗ್ರಾಮೀಣ ಉದ್ಯಮಶೀಲತಾ ಪ್ರಶಸ್ತಿ, ಹೀಗೆ 100 ಪ್ರಶಸ್ತಿಗಳು ಸಂದಿವೆ. ನಲ್ಲಿ ಆರಂಭವಾದ ರುಡ್ಸೆಟ್ ಸಂಸ್ಥೆ ಈಗ ಆರ್ಸೆಟಿ ಎಂಬ ಹೊಸ ರೂಪವನ್ನು ಪಡೆದುಕೊಂಡು ದೇಶದಾದ್ಯಂತ ಒಟ್ಟು 586 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ನಿರುದ್ಯೋಗ ಅಂತ ಸದ್ದು ಮಾಡುವ ಬದಲು ಸೈಲೆಂಟ್ ಆಗಿ ಬಂದು ರುಡ್ಸೆಟ್ನಲ್ಲಿ ತರಬೇತಿ ಪಡೆದು ನಮ್ಮ ಉದ್ಯಮದ ಲೆಕ್ಕ ನಾವು ಬರೆದು ಲೈಫ್ನಲ್ಲಿ ಸೆಟ್ಲ್ ಆಗಬಹುದಲ್ಲವೇ? ರುಡ್ಸೆಟಿಯ 40 ವರ್ಷವಾದ ಈ ಶುಭ ಸಂದರ್ಭದಲ್ಲಿ ಮತ್ತಷ್ಟು ಲಕ್ಷಾಂತರ ಉದ್ಯಮಿಗಳ ಉದಯಕ್ಕೆ ರುಡ್ಸೆಟಿ ಕಾರಣವಾಗಿ ಭಾರತ ಪ್ರಕಾಶಿಸುವಂತಾಗಲಿ ಅನ್ನುವ ಹಾರೈಕೆ ಆಶಯ ನಮ್ಮದು.